ಈ ಮೋಟಾರ್ ಹೆಡ್ನ ಡೂಡಲ್ ಅನ್ನೋ ಎಲೆಕ್ಟ್ರಿಕ್ ವೆಹಿಕಲ್ ಕ್ಯಾರಿಯರ್ ಬರುತ್ತೆ ನಿಮ್ಗೆ, ಹಿಂಗ್ ಫೋಲ್ಡ್ ಆಗ್ಬಿಡುತ್ತೆ, ಇತರ ಹಾಫ್ ಫೋಲ್ಡ್ ಮಾಡಿ ಇಟ್ಟಿನಿ, ಡ್ರಿಫ್ಟ್ ಕೂಡ ಮಾಡ್ಬೋದು ನೋಡಿ, ಪಾಕ್ ಮೋಡ್ ಅಂತ ಬರುತ್ತೆ ಗುರು, ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಗುರು ಈ ಸೈಕಲ್ ಅಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸ್ಪೆಷಲ್ ಆಗಿ ಒಂದು ಆಫರ್ ಇದೆ, ಹಾಯ್ ಹಲೋ ನಮಸ್ಕಾರ, ಯು ಆರ್ ವಾಚಿಂಗ್ ದಿ ಥ್ರೋಟ್ಲ, ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವೇ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕೋ ತಂದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ಗೆ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರೋ ನಮ್ಮ ಮುಂದೆ ಇದೆ ಇವಾಗ ಈ ಮೋಟಾರ್ ಹೆಡ್ನ ಡೂಡಲ್ ಅನ್ನೋ ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ತಾ ಇದ್ದೀನಿ, ಇದೇನು ಗುರು ಸೈಕಲ್ ಥರ ಇದೆ ಅಂತ ನೀವು ಕೇಳಿದ್ರೆ, ಎಸ್ ಇದೊಂದು ಎಲೆಕ್ಟ್ರಿಕ್ ಸೈಕಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದರಲ್ಲಿ ಒಳಗೆ ಬ್ಯಾಟ್ರಿ ಇದೆ, ಮೋಟರ್ ಹಲ್ಲಿದೆ. ಸೊ ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಡಿ ಓಡಿಸ್ತಾ ಓಡಿಸ್ತಾ. ಸೊ ಏನಾಯಿತು ಆ್ಯಕ್ಚುಲಿ ಅಂದರೆ, ಇದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋ, ಇದು ಅಸೆಂಬಲ್ ಮಾಡೋದು ಹೇಗೆ ಪ್ರತಿಯೊಂದು ನಾನು ವೀಡಿಯೋ ಮಾಡಿದ್ದೆ. ನನ್ನ ಲ್ಯಾಪ್ಟಾಪ್ ಕ್ರ್ಯಾಶ್ ಆಗಿ ವೀಡಿಯೋ ಎಲ್ಲ ಎರೇಸ್ ಆಗೋಯಿತು. ಸೊ ಈಗ ಮತ್ತೆ ಫಸ್ಟಿಂದ ಮಾಡೋಕ್ಕೆ ಅನ್ಬಾಕ್ಸಿಂಗ್ ನಾವು ಪ್ಯಾಕ್ ಎಲ್ಲ ಮಾಡೋಕ್ಕಾಗಲ್ಲ ಅದೇ ಥರ. ಸೊ ಇವರು ಕಂಪ್ಲೀಟಾಗಿ ಸೇಫಾಗಿ ಪ್ಯಾಕ್ ಮಾಡಿ ಈ ಸೈಕಲ್ನ ಕಳಿಸಿರ್ತಾರೆ. ನೀವೇನ ಪರ್ಚೇಸ್ ಮಾಡಿದ್ರೆ ಕಂಪ್ಲೀಟಾಗಿ ಪ್ಯಾಕ್ ಆಗಿ ಫುಲ್ ಸೀಲ್ ಆಗಿ ಬರುತ್ತೆ, ಯಾವುದೇ ಪಾರ್ಟ್ ಸ್ಕ್ರ್ಯಾಚ್ ಆಗೋದೇನೂ ಆಗಿರಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ. ಅದಕ್ಕೆ ನಾವು ಆ ಥರ ಮಾಡೋಕ್ಕಾಗಲ್ಲ, ಮತ್ತೆ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಡೈರೆಕ್ಟಾಗಿ ಒಂದು ರಿವ್ಯೂ ವೀಡಿಯೋಗೆ ಬಂದ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ. ಸೊ ನೋಡ್ತಾ ಇದ್ರೆ ನೀವು ಇಲ್ಲಿ, ಫಸ್ಟ್ ಆಫ್ ಆಲ್ ಇದ್ರ ಲುಕ್ಸ್ ಬಗ್ಗೆ ಹೇಳೋದಾದ್ರೆ, ಈ ಸೈಕಲ್ಲು ಸ್ವಲ್ಪ ಸ್ವಿಚ್ ಅನ್ನೋ ಎಲೆಕ್ಟ್ರಿಕ್ ಸೈಕಲ್ ಇದೆಯಲ್ಲ ಅದನ್ನು ರಿಸೆಂಬಲ್ ಮಾಡುತ್ತೆ ಇದು. ಸೊ ನೋಡೋಕೆ ಹಂಗೆ ಇದೆ ಆಲ್ಮೋಸ್ಟು. ಎಕ್ಸ್ಟ್ರಾ ಏನಂದರೆ ಈ ಕ್ಯಾರಿಯರ್ ಗುರು ಫುಲ್ ಹೆವಿ ಗೇಜ್ ಇರೋ ಅಲ್ಯೂಮಿನಿಯಂ ಕ್ಯಾರಿಯರ್ ಬರುತ್ತೆ ನಿಮಗೆ. ಸೊ ಆರಾಮಾಗಿ ಒಬ್ರು ಕೂತ್ಕೊಂಡು ಹೋಗ್ಬೋದು, ಆಮೇಲೆ ಓಡಿಸ್ತಾ ನಿಮಗೆ ಇನ್ನೊಬ್ಬರನ್ನ ಕೂರಿಸ್ಕೊಂಡು ಓಡಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ಓಡುತ್ತೆ ಅಂತ. ಸೊ ನೀವು ನೋಡ್ತಿರ್ಬೋದು ಇದು ಬಂದು ಈ ಮೋಟರ ಡೂಡಲ್ ಅಂತ. ಸೊ ಇದೊಂದೇ ಕಲರಲ್ಲಿ ಅವೈಲೇಬಲ್ ಇರೋದು ಇದು. ಇಲ್ಲಿ ನೀವು ನೋಡ್ತಾ ಇರೋ ಗ್ರಾಫಿಕ್ಸ್ ಬಗ್ಗೆ ಹೇಳಿದ್ರೆ, ಕಲರ್ ಬಂದು ಇದು ಬ್ಲ್ಯಾಕು, ಇಲ್ಲಿ ಗ್ರಾಫಿಕ್ಸ್ ಬಂದು ಇಲ್ಲಿ ಡೂಡಲ್ ಅಂತ ಬರೆದಿರುತ್ತೆ, ಇಲ್ಲಿ ಈ ಮೋಟರ್ ಅವ್ರದ್ದು ಲೋಗೋ ಇದೆ. ಸೊ ಈ ಥರ ಸಿಂಪಲಾಗೆ ಮಾಡಿದ್ದಾರೆ, ಎಲ್ಲೂ ಗ್ರಾಫಿಕ್ಸ್ ಏನು ಜಾತ್ರೆ ಮಾಡಿಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕ್ಲೀನಾಗೆ ಮಾಡಿದ್ದಾರೆ. ಫುಲ್ ಚೆನ್ನಾಗಿದೆ, ಬಿಲ್ಟ್ ಎಲ್ಲ ಫುಲ್ಲು ಮಸ್ತಾಗಿದೆ, ಬಿಲ್ಟ್ ಇದರದಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ಲಿ ಸೈಕಲಲ್ಲಿ ಏನಿದೆ ಅಂತ ಹೇಳ್ಬಿಡ್ತೀನಿ, ಜಸ್ಟ್ ಒಂದು ಅಲ್ಯೂಮಿನಿಯಂ ಫ್ರೇಮು. ಸೊ ಈ ಅಲ್ಯೂಮಿನಿಯಂ ಫ್ರೇಮ್ಗೆ ನಿಮಗೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಈ ಅಲ್ಯೂಮಿನಿಯಂ ಫ್ರೇಮ್ಗೆ. ಆಮೇಲೆ ಮುಂದೆ ನೀವು ನೋಡೋದಾದರೆ ಇಲ್ಲಿ ನೋಡ್ತಾ ಇರಾ ಈ ಮೋಟರ್ ಆ್ಯಡ್ EMX-ಅಲ್ಲಿ ತೋರಿಸಿದೆ, ಅದೇ ಥರ ಸ್ವಿಚ್ ಸಿಸ್ಟಮ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರಾ ಇದು ಬಂದು ಆನ್ಗೆ. ಸೊ ಆನ್ ಮಾಡಿದೆ, ಇಲ್ಲಿ ನಿಮ್ಗೆ ಒಂದು LCD ಡಿಸ್ಪ್ಲೇ ಬರುತ್ತೆ, ಇದನ್ನು ನೀವು ತೆಗಿಬೋದು. ಸೊ ಇಲ್ಲಿ ನೋಡ್ತೀರಾ ಸೇಫ್ ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಕವರ್ ಕೊಟ್ಟಿದ್ದಾರೆ. ಸೊ ನೀಟಾಗಿ ಸೇಫ್ ಆಗಿರುತ್ತೆ, ಅವಾಗ ಏನು ಸ್ಕ್ರ್ಯಾಚ್ ಆಗೋದು ಅದೆಲ್ಲ ಏನೂ ಆಗೋಲ್ಲ, ನೀಟಾಗಿ ಕಾಣುತ್ತೆ ಜೊತೆಗೆ ಇದು ಒಳಗೂ. ಆಮೇಲೆ ನಿಮಗೆ ಇಲ್ಲಿ ಇದು ಬಂದು ಆನ್ ಆಫ್ ಸ್ವಿಚ್ಚು, ಇದು ಬಂದು ಪ್ಲಸ್ಸು ಮೈನಸ್ ಏನಕ್ಕೆ ಅಂದರೆ, ಸೊ ಇಲ್ಲಿ ನೋಡ್ತೀರಾ ಪಾಸ್ ಅಂತ ಬರ್ತಿದೆ, ಪಾಸ್ ಅಂದರೆ ಪೆಡಲ್ ಅಸಿಸ್ಟ್ ಅಂತ. ಸೊ ಪೆಡಲ್ ಅಸಿಸ್ಟ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಆಮೇಲೆ ತೋರಿಸ್ತೀನಿ ನಾನು. ಇದು ಬಂದು ಹೆಡ್ಲೈಟು, ಇದು ಬಂದು ಹಾರ್ನು. ಸೊ ಈಗ ಹೆಡ್ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಹೆಡ್ಲೈಟು ಈ ಥರ ಬರುತ್ತೆ ಗುರು. ಸೊ ಹೆಡ್ಲೈಟ್ ನೀವು ನೋಡ್ತಾ ಇದ್ರೆ ಇಲ್ಲಿ ಚಿಕ್ಕದಾಗೆ ಹೆಡ್ಲೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಮೇಲೆ ಕೆಳಗೆ ಎಲ್ಲ ಕಡೆಗೂ. ಇದು ಬಂದು ಈ ಮಡ್ಫ್ಲಾಪ್ಗೆ ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಈ ಥರ ಇದೆ ಇದು ಹೆಡ್ಲೈಟು. ಇವಾಗ ಇದನ್ನು ಆಫ್ ಮಾಡೋಣ. ಆಮೇಲೆ ಈ ಕಡೆ ಬಂದಾದರೆ ಗೇರ್ ಸಿಸ್ಟಮ್ ಬರುತ್ತೆ, ಶಿಮ್ಯಾನೋ ಟೂರ್ನಿ ಗೇರ್ ಸಿಸ್ಟಮ್ ಬರುತ್ತೆ. ಇಲ್ಲಿ ನೋಡ್ತಾ ಇರೋ 7-speed ಗೇರ್ಸ್ ಬರುತ್ತೆ, ಶಿಮ್ಯಾನೋ ಟೂರ್ನಿ ಗೇರ್ ಸಿಸ್ಟಮ್ ಇದು. ಸೊ ಇದು ಶಿಮ್ಯಾನೋ ಬಂದು ನಿಮಗೆ ಸೈಕಲಲ್ಲಿ ಒಂಥರ ಟಾಪು, ಫೋನ್ಗಳಲ್ಲೆಲ್ಲ ಐಫೋನಿಗೆ ಅದೇ ಥರ ಗೇರ್ ಸಿಸ್ಟಮಲ್ಲಿ ಶಿಮ್ಯಾನೋ ಅವ್ರದ್ದು ನಂಬರ್ 1 ಅಂತಲೇ ಹೇಳ್ಬೋದು. ಆ ಥರ ಇದೆ ಇದು. ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಇಲ್ಲಿ 7 ಗೇರ್ಸ್ ಇದೆ. ಸೊ ಈ ಥರ ಇದರದ್ದು ಗೇರ್ ಸಿಸ್ಟಮ್ ಇರೋದು, ಇಲ್ಲೇ ಪ್ಲಸ್ಸು ಮೈನಸ್ ಎಲ್ಲ ಇಲ್ಲೇ ಮಾಡ್ಕೊಂಬಿಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಈ ಟೈರ್ಸ್ ಗುರು 4-inch ಟೈರ್ಸು ಎಷ್ಟು ದಪ್ಪ ಇದೆ ನೋಡಿ, ಕ್ರೇಜ್ ಆಗಿದೆ, ಫುಲ್ ಒಳ್ಳೆ ಗಾಡಿ ಟೈರ್ ಥರ ಅಗ್ಲು ಆಗಿದೆ. ಸ್ಪ್ಲೆಂಡರ್ಗಿನ ಇದು ದೊಡ್ಡದಾಗಿದೆ ಟೈರ್ ಇದು, ಮಸ್ತಾಗಿದೆ. ಐ ಮೀನ್ ಡೈಮೆನ್ಷನ್ ಹೇಳ್ತಿಲ್ಲ, ಈ ವಿಡ್ತ್ ಹೇಳ್ತಿರೋದು ನಾನು. ಫ್ರಂಟ್ ರೇರ್ ಸೇಮ್ ಸೈಜ್ ಬರುತ್ತೆ, ಫುಲ್ಲು ಬಟನ್ಸ್ ಎಲ್ಲ ಮಸ್ತಾಗಿದೆ, ಒಳ್ಳೆ ಆಫ್ ರೋಡಿಂಗು, ಎಲ್ಲ ಟೈರ್ನಲ್ಲೂ ಸಕ್ಕದಾಗ ಓಡಿಸ್ಬೋದು ಈ ಸೈಕಲ್ನ. ಆಮೇಲೆ ಇಲ್ಲಿ ಮಡ್ಫ್ಲಾಪ್ ಇಲ್ಲೂ ಕೊಟ್ಟಿದ್ದಾರೆ, ಮುಂದೆನೂ ಕೊಟ್ಟಿದ್ದಾರೆ. ಮೇನ್ ಏನಂದರೆ ಈ ಕ್ಯಾರಿಯರು, ಈ ಕ್ಯಾರಿಯರೇ ಫುಲ್ಲು ಗಟ್ಟಿಯಾಗಿದೆ, ಇಬ್ಬರು ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು, ಜೊತೆಗೆ ಲಗೇಜ್ ಕೂಡ ಏನೋ ಒಂದು ಇಟ್ಕೊಂಡು ಹೋಗ್ಬೋದು ಚಿಕ್ಕದಾಗೆ. ಸೊ ಅಂತ ಹೇಳ್ತೀನಿ ನಾನು. ಇದು ಬಂದು ಫೋಲ್ಡೆಬಲ್ ಸೈಕಲ್ ಆಗಿರುತ್ತೆ. ಹೇಗೆ ಫೋಲ್ಡೆಬಲ್ ಅಂದರೆ, ಫ್ರಂಟ್ ನೀವು ನೋಡ್ತಿರ್ಬೋದು ಇದನ್ನು ತೆಗೆದ್ರೆ ಹಿಂಗೆ ಫೋಲ್ಡ್ ಆಗಿಬಿಡುತ್ತೆ. ಸೊ ಆರಾಮಾಗಿ ಹಿಂಗೆ ಫೋಲ್ಡ್ ಮಾಡಿ ಎದಕ್ಕೆ ಬಿಡ್ಬೋದು. ಇದಿಷ್ಟೇ ಫೋಲ್ಡ್ ಆಗೋದಲ್ಲ, ಇನ್ನೂ ಏನೇನೋ ಫೋಲ್ಡ್ ಆಗುತ್ತೆ ತೋರಿಸ್ತೀನಿ ನಿಮಗೆ. ಸೊ ಇದೆಯಲ್ಲ ಇದು ಬಂದು ಇಲ್ಲಿ ಹಿಂಗೆ ಎತ್ತಿ ಹಿಂಗೆ ಓಪನ್ ಮಾಡಿದೆ, ಇದು ಓಪನ್ ಆಗುತ್ತೆ, ಮತ್ತು ಅದನ್ನು ಹಿಂಗೆ ಫುಲ್ಲು ಹಾಫ್ ಸೈಕಲ್ ಮಾಡಿಬಿಡ್ಬೋದು ಗುರು.
ಸೊ ನೀವು ನೋಡ್ತೀರಲ್ಲ ಹಾಫ್ ಸೈಕಲ್ ಆಗುತ್ತೆ ಇದು ಇಲ್ಲಿ ಬಂದಿ ಬ್ಯಾಟರಿ ಬರುತ್ತೆ ಇದು ಒಳಗಡೆ ಇದು ಬ್ಯಾಟರಿ ಇಲ್ಲಿ ಇದೆಯಲ್ಲ ಇದನ್ನೇ ಬ್ಯಾಟರಿ ಇದನ್ನು ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇವಾಗ ಸೊ ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ಹಾಫ್ ಫೋಲ್ಡ್ ಮಾಡಿಟ್ಟಿನಿ ಬ್ಯಾಟರಿ ಹೇಗೆ ತೆಗೆಯೋದು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಕೀ ಕೂಡ ಬರುತ್ತೆ ಸೊ ಇದು ನೋಡಿ ಇದು ಒಳಗೆ ಹೋಗುತ್ತೆ ನೋಡಿ ಇವಾಗ ಲಾಕ್ ಇದು ಮಾಡಿದ್ರೆ ಸೊ ಈ ಥರ ಲಾಕ್ ಒಳಗೆ ಹೋಗುತ್ತೆ ಮತ್ತೆ ಅದಾಗಿದ ತಕ್ಷಣ ಕೀ ತೆಗೆದು ಬಿಡಬೇಕು ಬ್ಯಾಟ್ರಿ ಆಚೆ ಬರುತ್ತೆ ಸೊ ಇದೇನೆ ಈ ಸೈಕಲ್ನ ಬ್ಯಾಟ್ರಿ ನೀವು ನೋಡ್ತಿರ್ಬೋದು ಲಿಥಿಯಂ ಅಯನ್ ಬ್ಯಾಟ್ರಿ ಬರುತ್ತೆ ಇದು ಸೊ ಇಲ್ಲಿ ನೀಟಾಗೆ ಇರುತ್ತೆ ಇದನ್ನು ತಗೊಂಡೋಗಿನೂ ಚಾರ್ಜ್ ಹಾಕ್ಬೋದು ಇಲ್ಲೇ ಬರುತ್ತೆ ಅಕಸ್ಮಾತ್ ನೀವು ಇಲ್ಲ ನಾನು ಇಲ್ಲೇ ಕೆಳಗಡೆ ಸೈಕಲ್ ಜೊತೆಗೆ ಚಾರ್ಜ್ ಮಾಡ್ತೀನಿ ಅಂದರೆ ಅದಕ್ಕೂ ಒಂದು ಜಾಗ ಇದೆ ತೋರಿಸ್ತೀನಿ ನಿಮಗೆ ಸೊ ಇದನ್ನು ವಾಪಸ್ ಹಾಕ್ಬಿಡ್ತೀನಿ ಫಸ್ಟು ಸೊ ಇದನ್ನು ಹಿಂಗೆ ವಾಪಸ್ ಹಾಕಿ ಸೊ ವಾಪಸ್ ಹಿಂಗೆ ಲಾಕ್ ಮಾಡಿದ್ರೆ ಮುಗ್ದೋಯ್ತು ಇದನ್ನು ನೀವು ವಾಪಸ್ ಮತ್ತೆ ಅನ್ಫೋಲ್ಡ್ ಮಾಡಿದೆ ಹೆಂಗಂದರೆ ಹಿಂಗೆ ತೆಗ್ದು ಹಿಂಗೆ ಮಾಡಬೇಕು ಗುರು ಸೊ ಇದನ್ನು ಹಾಕಿ ಫುಲ್ ಕವರಾಗಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಇದನ್ನು ಇಟ್ಬಿಟ್ರೆ ಲಾಕ್ ಆಗೋಯ್ತು ಮತ್ತೆ ಆಮೇಲೆ ಫುಲ್ ಲೈಟ್ ವೈಟ್ ಇದು ನೋಡಿ ಆರಾಮಾಗಿ ಎತ್ತಿಡ್ಬೋದು ನಾರ್ಮಲ್ ಸೈಕಲ್ ಅಷ್ಟೇ ವೈಟ್ ಒಂಚೂರು ಜಾಸ್ತಿ ಇರುತ್ತೆ ಅಷ್ಟೇ ಸೊ ಈ ಥರ ಇದೆ ಇಲ್ಲಿ ಇದನ್ನು ಫೋಲ್ಡ್ ಮಾಡೋದೆಲ್ಲ ಇದು ಬಂದು ನಿಮಗೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು ಸೊ ಇಷ್ಟು ಹೈಟ್ ಕೂಡ ಮಾಡ್ಕೋಬೋದು ನೀವು ನೋಡ್ತೀರಾ ಸೊ ಇಷ್ಟು ಹೈಟ್ ಕೂಡ ಮಾಡ್ಕೋಬೋದು ನಾವು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಇವಾಗ ನಾವು ಇಳಿಸಬೇಕು ಇಲ್ಲಿ ಲಾಕ್ ಮಾಡಿದ್ರೆ ಮುಗ್ದೋಯ್ತು ಸೊ ಇಲ್ಲಿಗೆ ಲಾಕ್ ಆಗಿಬಿಡುತ್ತೆ ಕಂಪ್ಲೀಟಾಗೆ ಐ ಕಡ್ಡಿ ಓ ಆ ಕಡೆ ಇದು ನಮ್ಮ ಕಡ್ಡಿ ನಮ್ಮ ಡಾಗು ಕಡ್ಡಿ ನೋಡಿ ಕಡ್ಡಿ ಅವನ ಹೆಸರು ಐ ಇವಾಗ ನಾನು ಶೂಟ್ ಮಾಡ್ತಾಯಿನಿ ಸೊ ಇನ್ನು ನಿಮಗೆ ಹೇಳಿದ್ರೆ ಇದು ಬಂದು ಹಬ್ ಮೋಟರ್ ಇಲ್ಲೇ ಬರೋದು ಬ್ಯಾಟ್ರಿ ಬಂದು ತೋರಿಸ್ದೆ ಒಳಗಡೆ ಇರುತ್ತೆ ಕ್ಯಾರಿಯರು ಮಸ್ತಾಗಿದೆ ಫ್ರಂಟ್ ಹೆಡ್ಲೈಟ್ ಅಷ್ಟೇ ಅಲ್ಲ ರೇರಲ್ಲಿ ರಿಫ್ಲೆಕ್ಟರ್ ಕಮ್ ಟೈಲ್ ಲೈಟ್ ಇದು ಈ ಲೈಟ್ಸ್ ಬರುತ್ತೆ ಆಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ರೇರಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ ಗುರು ಫ್ರಂಟ್ ರೇರ್ ಎರಡೂ ನಿಮಗೆ ಡಿಸ್ಕ್ ಬ್ರೇಕೇ ಬರೋದು ಸೊ ಫುಲ್ ಎಫಿಷಿಯೆಂಟಾಗೆ ಬ್ರೇಕಿಂಗ್ ಇರುತ್ತೆ ಈ ಸೈಕಲ್ಗೆ ಅಂತಲೇ ಹೇಳ್ಬೋದು ಸೊ ಈಗ ಟೈಲ್ ಲೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು ಅದಕ್ಕಿಂತ ಮುಂಚೆ ಈ ಪೆಡಲ್ ನೋಡ್ತಿರ್ಬೋದು ಪೆಡಲ್ ಫುಲ್ ರಫ್ ಆ್ಯಂಡ್ ಟಫ್ ಆಗಿದೆ ಗುರು ಫುಲ್ ರಫ್ ಆ್ಯಂಡ್ ಟಫ್ ಆಗಿದೆ ಪೆಡಲ್ಲು ಸೊ ಈಗ ಹೆಡ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಇವಾಗ ಆನ್ ಆಗಿದೆ ಗಾಡಿ ಇಲ್ಲಿ ಹೆಡ್ ಲೈಟ್ ಆನ್ ಮಾಡಿದ್ರೆ ಟೈಲ್ ಲೈಟ್ ಕೂಡ ವರ್ಕ್ ಆಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಟೈಲ್ ಲೈಟ್ ಎನಿ ಟೈಮ್ ಆನ್ ಇರುತ್ತೆ ಬ್ರೇಕ್ ಹಿಡಿದಾಗ ಮಾತ್ರ ಅಂತಲ್ಲ ಎನಿ ಟೈಮ್ ಆನ್ ಇರುತ್ತೆ ಟೈಲ್ ಲೈಟು ಆಮೇಲೆ ಇಲ್ಲೂ ಒಂದು ಬ್ರ್ಯಾಂಡ್ ಇದೆ ಈ ಮೋಟರ್ ಹಿಡ್ದು ಇವಾಗ ನಿಮಗೆ ಎಲ್ಲ ತೋರಿಸ್ದೆ ಗಾಡಿ ಹೇಗಿದೆ ಅಂತ ಇನ್ನೊಂದು ಪಾರ್ಟ್ ಮಿಸ್ ಮಾಡಿದ್ದೀನಿ ಅದೇನಂದರೆ ಈ ಸಸ್ಪೆನ್ಷನು ಸಸ್ಪೆನ್ಷನ್ ಬಂದು ಲಾಕ್ ಕೂಡ ಮಾಡ್ಕೋಬೋದು ನೀವು ಟ್ರಾವೆಲ್ನ ನೋಡಿ ಇವಾಗ ಲಾಕ್ ಆಗಿದೆ ಇದನ್ನು ಅನ್ಲಾಕ್ ಮಾಡಿದ್ರೆ ಸಸ್ಪೆನ್ಷನ್ ಟ್ರಾವೆಲ್ ನೋಡಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಸಸ್ಪೆನ್ಷನ್ ಟ್ರಾವೆಲ್ಲೂ ಆರಾಮಾಗಿ ಆಗುತ್ತೆ ಗುರು ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಸ್ಪೆನ್ಷನ್ ಎಲ್ಲ ಮಸ್ತಾಗಿರುತ್ತೆ ನಾನು ಆಲ್ರೆಡಿ ಒಂದು ರೌಂಡ್ ಟ್ರಯಲ್ ಎಲ್ಲ ಮಾಡಿಬಿಟ್ಟಿದ್ದೀವಿ ಫುಲ್ಲು ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು ಇದರಲ್ಲಿ ಆರಿಸ್ಕೊಂಡೆಲ್ಲ ಹೋಗ್ಬೋದು ಮಸ್ತಾಗಿದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗೆಲ್ಲ ಹೇಳಿ ನಾನು ನಿಮಗೆ ತೋರಿಸ್ದೆ ಕೂಡ ಹೇಗಿದೆ ಅಂತ ಸೊ ನಿಮಗೆಲ್ಲ ತೋರಿಸಾಯ್ತು ಇವಾಗ ಇವಾಗ ಸೈಕಲ್ ಓಡಿಸಿ ಹೇಗಿದೆ ಅಂತ ಹೇಳುವಂಥ ಸಮಯ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು ನೀವು ಅದಾದಮೇಲೆ ಇದ್ರ ಹೈಟ್ ಅಡ್ಜಸ್ಟ್ಮೆಂಟು ನಾವು ಮಾಡ್ಕೋಬೋದು ಬೇಕಾದ್ರೆ ಸೊ ಇದನ್ನು ಹಿಂಗೆ ತೆಗೆದ್ರೆ ಎಷ್ಟು ಹೈಟ್ ಬೇಕೋ ಅಷ್ಟು ಮೇಲೆ ಕೆಳಗೆ ಮಾಡ್ಕೊಬೋದು ಸೊ ಮ್ಯಾಕ್ಸಿಮಮ್ ಇಷ್ಟೇ ಮಾಡೋಕ್ಕದು ಸೊ ನೀವು ನೋಡಿದ್ರಿ ಈಗ ಕಂಪ್ಲೀಟಾಗಿ ಸೈಕಲ್ ಹೇಗಿದೆ ಸಿಂಪಲಾಗೆಲ್ಲ ತೋರಿಸ್ಬಿಟ್ಟೆ ನಾನು ಇವಾಗ ಈ ಸೈಕಲ್ ಓಡಿಸ್ದಾ ಇದ್ರ ಕೆಪಾಸಿಟಿ ಏನು ಎಷ್ಟು ಮೈಲೇಜ್ ಕೊಡುತ್ತೆ ಮೋಟ್ರ್ ಕೆಪಾಸಿಟಿ ಏನು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಓಡಿಸೋಣ ಸೊ ಇಲ್ಲಿ ನೋಡಿ ಇವಾಗ ಬರೀ ತ್ರಾಟಲಲ್ಲಿ ಓಡಿಸ್ತಾ ಇದ್ದೀನಿ ನೋಡಿ ಆರಾಮಾಗಿ ಓಡಿಸ್ಬೋದು ಮಸ್ತಾಗಿದೆ ತ್ರಾಟಲ್ ರೆಸ್ಪಾನ್ಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸ್ಪೀಡ್ ತೋರಿಸುತ್ತೆ ಇಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ತೋರಿಸ್ತಿದೆ ಇಲ್ಲಿ ಪೆಡಲ್ ಅಸಿಸ್ಟ್ ಎಷ್ಟನೇ ಲೆವೆಲಲ್ಲಿದೆ ಅಂತ ತೋರಿಸುತ್ತೆ ಇನ್ನು ಇಲ್ಲಿ ನಿಮಗೆ ಅದು ಆಟೋಮೆಟಿಕ್ ಮ್ಯಾನ್ಯಲ್ದೆಲ್ಲ ತೋರಿಸ್ತೀನಿ ಇದರಲ್ಲಿ ಈ ಸೈಕಲಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಗುರು ಯಾರು ಸೈಕಲಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಕೊಡ್ತಾರೆ ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಇಲ್ಲಿ ನಿಮಗೆ ಓಡೋಮೀಟ್ರು ಕೆಳಗಡೆ ಎಷ್ಟು ಓಡಿದೆ ಅಂತ ಸೊ ಇಲ್ಲಿ ನೀವು ಒತ್ತಿದ್ರೆ ಗೊತ್ತಾಗುತ್ತೆ ನೋಡಿ ಪೆಡಲ್ ಅಸಿಸ್ಟ್ 1, 2, 3, 4, 5 ಮೋಡ್ಸ್ ಇರುತ್ತೆ 5 ಪೆಡಲ್ ಅಸಿಸ್ಟ್ ಲೆವೆಲ್ಗಳಿರುತ್ತೆ ಸ್ಪೀಡು ಹಂಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ನೀವು ನೋಡ್ತೀವಿ ಅದು ಇವಾಗ ಜಸ್ಟ್ ಪೆಡಲ್ ಮಾಡ್ತೀನಿ ಪೆಡಲ್ ಮಾಡ್ತಾನೆ ಹಂಗೆ ಫಾಸ್ಟಾಗಿ ಹೋಗುತ್ತೆ ಒಂಚೂರು ಪೆಡಲ್ ಮಾಡ್ದೇ ಫುಲ್ ಸ್ಪೀಡಲ್ಲಿ ಹೋಗುತ್ತೆ ಸೊ ನೀವು ನೋಡ್ತೀರಾ ಹೆಂಗೆ ಹೋಗುತ್ತೆ ಅಂತ ಒಂಚೂರು ಪೆಡಲ್ ಮಾಡಿದ್ರೇ ಸ್ಪೀಡ್ ನೋಡಿ ಹೆಂಗೆ ಹೋಗುತ್ತೆ ನೋಡಿ ಎಷ್ಟು ಬೇಗ ತೊಗೊಂತ ಇದೆ ಸೊ ಪೆಡಲ್ ಅಸಿಸ್ಟ್ ಲೆವೆಲ್ 5 ಅಲ್ಲಿದೆ ಸೊ 5th ಲೆವೆಲಲ್ಲಿ ಫುಲ್ ಸ್ಪೀಡಾಗಿ ಮ್ಯಾಕ್ಸಿಮಮ್ ಹೇಳ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಥರ ಇದೆ ಇದು ಇನ್ನು ಗೇರ್ ಸಿಸ್ಟಮ್ ಎಲ್ಲ ನಿಮ್ಗೆ ಗೊತ್ತು ಇದು ಮಾಡಿದ್ರೆ ಪ್ಲಸ್ ಆಗುತ್ತೆ ಸೊ ಇವಾಗ ಸೆಕೆಂಡ್ ಗೇರು ಮತ್ತು 3rd, 4th ಎಷ್ಟನೇ ಗೇರ್ ಹಾಕಿದ್ರೆ ಅಪ್ಪಿದೆ ಅಪ್ಪಲ್ಲೂ ನೋಡಿ ಆರಾಮಾಗಿ ಹೇಳ್ಕೊಂಡು ಹೋಗ್ತಾ ಇದೆ ಯಾಕಂದರೆ ಪೆಡಲ್ ಅಸಿಸ್ಟ್ ಆನಲ್ಲಿದೆ ಸೊ ಆರಾಮಾಗಿ ಹೋಗೋದು ಇಲ್ಲ ಗುರು ನಾನು ಪೆಡಲ್ ಅಸಿಸ್ಟ್ ಆಫ್ ಮಾಡ್ಕೊಂಬಿಡ್ತೀನಿ ಬರೀ ತ್ರಾಟಲಲ್ಲೇ ಹೋಗ್ತೀನಿ ಅಂದರೂ ನಾನು ಆರಾಮಾಗಿ ಹೋದ್ ನೋಡಿ ಬರೀ ತ್ರಾಟಲ್ ನಾನು ಪೆಡಲ್ ಏನು ಮಾಡ್ತಿಲ್ಲ ಆರಾಮಾಗಿ ಬರೀ ತ್ರಾಟಲಲ್ಲಿ ಹೋಗ್ತಾ ಇದ್ದೀನಿ ಮಸ್ತಾಗಿದೆ ಸೊ ಓಡ್ಸೋಕ್ಕಂತೂ ಒಳ್ಳೆ ಫನ್ ಟು ರೈಡ್ ಅಂತಲೇ ಹೇಳ್ಬೋದು ಹಳ್ಳದಲ್ಲಿ ಅಂತಲ್ಲೆಲ್ಲ ಮಸ್ತಾಗಿ ಆರಿಸ್ಬೋದು ಯಾಕಂದರೆ ಸಸ್ಪೆನ್ಷನ್ ಎಲ್ಲ ಟ್ರಾವೆಲ್ ಸಕ್ಕದಾಗಿದೆ ಇದ್ರದ್ದು ನೋಡಿ ಹೆಂಗಿದೆ ಕ್ರೇಜಿ
ಒಳ್ಳೆ ಮಜಾ ಬರುತ್ತೆ ಓಡಿಸೋಕ್ಕೆ. ಡ್ರಿಫ್ಟ್ ಕೂಡ ಮಾಡ್ಬೋದು ನೋಡಿ, ನೋಡಿದ್ರಿ ಫುಲ್ಲು ಫುಲ್ ಡ್ರಿಫ್ಟ್ ಇದ್ದೀವಿ. ಕಾರಲ್ಲಂತೂ ಮಾಡೋಕ್ಕೆ ಬರೋಲ್ಲ, ಅಟ್ಲೀಸ್ಟ್ ಸೈಕಲಲ್ಲೂ ಮಾಡೋಕ್ಕೆ ಖುಷಿ ಪಡೋಣ. ಇವಾಗ ನೋಡಿ ಇನ್ನೊಂದು ಮಾಡ್ತೀನಿ ನೋಡಿ, ಫುಲ್ ಅಲ್ಲಿಂದ ಹಿಂಗೆ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ವಾಪಸ್ ಬಂದಿದೆ. ಮಸ್ತಾಗಿದೆ ಗುರು ನೋಡಿ, ಸೈಕಾಗಿರುತ್ತೆ ಓಡಿಸೋಕ್ಕೆ. ಸೊ ಬ್ರೇಕೆಲ್ಲ ಫುಲ್ಲು ಶಾರ್ಪಾಗಿದೆ, ಡಿಸ್ಕ್ ಬ್ರೇಕ್ ಇದೆಯಲ್ಲ ಅದರಿಂದ ಫುಲ್ ಶಾರ್ಪಾಗಿರುತ್ತೆ ಬ್ರೇಕ್ಸ್ ಎಲ್ಲ. ಸಸ್ಪೆನ್ಷನ್ ಕೂಡ ನೋಡಿ ಜಂಪ್ ಆಗುತ್ತೆ, ಸುಮ್ಮನೆ ಹಿಂಗೆ ಎತ್ತಿದ್ರೆ ಸಾಕು ನೋಡಿ ಎದೊಳುತ್ತೆ ನೋಡಿ, ಸುಮ್ಮನೆ ಹಿಂಗೆ ಪಂಪ್ ಮಾಡಿದ್ರೆ ಸಾಕು ಆರಾಮಾಗಿ ಎದೊಳ್ಬಿಡುತ್ತೆ. ಸೊ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ನೋಡಿ, ಬರೀ ಥ್ರಾಟಲಲ್ಲಿ ಓಡಿಸ್ತಾ ಇದ್ದೀನಿ, ಫುಲ್ ಫಂಟ್ ರೈಡು. ಸೊ ಇವಾಗ ಗಾಡಿ ಬೇಸಿಕ್ಸ್ ಅಂದರೆ ಗಾಡಿ ಸ್ಪೆಕ್ಸ್ ಬಗ್ಗೆ ಮಾತಾಡ್ಬಿಡೋಣ. ಗಾಡಿ ಸ್ಪೆಕ್ಸ್ ಬಗ್ಗೆ ಹೇಳೋದಾದರೆ, ಈ ಗಾಡೀಲಿರೋಂಥ ಮೋಟರ್ ಬಂದು ನಿಮಗೆ 36 volts ಅಂದರೆ 250 watt ಮೋಟರ್ ಬರುತ್ತೆ. ಬೇಸಿಕ್ ಮೋಟರ್ ಇದು, ನಿಮಗೆ ಇದಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಲ್ಲ. ಸೊ ಆರಾಮಾಗಿ ಓಡಿಸ್ಬೋದು, 250 watt ಮೋಟರ್ ಬರುತ್ತೆ ಇದರಲ್ಲಿ. ಸೊ ಅದು ನಿಮಗೆ ಟಾಪ್ ಸ್ಪೀಡ್ ಬಂದು ಆಲ್ಮೋಸ್ಟ್ 25 ಮ್ಯಾಕ್ಸಿಮಮ್, ಅದಕ್ಕಿಂತ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಇದು ಸೈಕಲ್ ಆಗಿರೋದ್ರಿಂದ ಯೂಶ್ವಲಿ ಕಿಡ್ಸೇ ಪ್ರಿಫರ್ ಮಾಡ್ತಾರೆ, ಅದರಿಂದ ಸ್ಪೀಡ್ ಜಾಸ್ತಿ ಇರೋಲ್ಲ ಈ ಸೈಕಲಲ್ಲಿ. ಆರಾಮಾಗಿ ನೀವು 25 ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಡೌನ್ ಇದು, ನೀವು ಪೆಡಲ್ ಅಸಿಸ್ಟ್ ಆನ್ ಮಾಡ್ಕೊಂಡು ಫುಲ್ ಪೆಡಲ್ ಮಾಡ್ತೀವಿ ಅಂದರೆ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ. ಅದಕ್ಕಿಂತ ನೀವು ಬರೀ ಥ್ರಾಟಲಲ್ಲಿ ಓಡಿಸ್ತೀರಾ ಅಂದರೆ ಜಾಸ್ತಿ ಫಾಸ್ಟಾಗಿ ಹೋಗೋಲ್ಲ. ಇರೋ ಈ ಸೈಕಲಲ್ಲಿ ಇರೋವಂಥ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ಬ್ಯಾಟ್ರಿ ಬಂದು ನಿಮಗೆ 36 volts 10.4 AH ಬ್ಯಾಟ್ರಿ ಬರುತ್ತೆ. ಸೊ ಆ ಬ್ಯಾಟ್ರಿ ನಿಮಗೆ ಆಲ್ಮೋಸ್ಟು 30 kilometers, ಕಂಪ್ನಿ ಕ್ಲೇಮ್ ಪ್ರಕಾರ 30 kilometers ಬರೀ ಥ್ರಾಟಲಲ್ಲಿ, ಅಂದರೆ ಫುಲ್ ನೀವು ಫುಲ್ ಥ್ರಾಟಲ್ ಕೊಟ್ಕೊಂಡೇ ನಾನು ಓಡಿಸ್ತೀನಿ ಗುರು, ನಾನು ಪೆಡಲೇ ಮಾಡಲ್ಲ ಅಂತ ಅಂದರೆ 30 kilometers ಹೋಗುತ್ತೆ ರೇಂಜು. ಅಕಸ್ಮಾತ್ ನೀವು ಪೆಡಲ್ ಅಸಿಸ್ಟು ಆನ್ ಮಾಡ್ಕೊಂಡು ಬರೀ ಪೆಡಲ್ ಮಾಡ್ತಾನೆ ಓಡಿಸ್ತೀರಾ ಅಂದರೆ ನಿಮಗೆ 35 ಕೊಡುತ್ತೆ, ಇನ್ನು 5 kilometers ಜಾಸ್ತಿ ಬರುತ್ತೆ. ಜೊತೆಗೆ ನಿಮಗೆ ಎಕ್ಸಸೈಸು ಆಗುತ್ತೆ, ಹೆಲ್ತ್ ವೈಸು ನೋಡ್ಬೋದು, ಕನ್ವೀನಿಯೆಂಟ್ ವೈಸು ನೋಡ್ಬೋದು, ಆ ಥರ ಇದೆ ಇದು ಅಂತಲೇ ಹೇಳ್ಬೋದು ನಾನು. ಸೊ ಓಡಿಸೋಕ್ಕಿನ ಒಳ್ಳೆ ಮಜಾ ಇದೆ, ಸಸ್ಪೆನ್ಷನ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಪಂಪ್ ಮಾಡ್ತೀನಿ ನೋಡಿ, ಹಾರ್ತಾ ಇದೆ ಲಿಟ್ರಲಿ ಸೈಕಲ್ಲು, ಹಿಂಗೆ ಸಸ್ಪೆನ್ಷನ್ ಫುಲ್ಲು ಇದಾಗಿದೆ ನೋಡಿ, ಫುಲ್ ಹಂಗೆ ಪಂಪ್ ಮಾಡ್ದೇ ಎದೊಳ್ಬಿಡುತ್ತೆ, ಯಾಕಂದರೆ ಸಸ್ಪೆನ್ಷನ್ ಫುಲ್ಲು ಚೆನ್ನಾಗಿದೆ, ಟ್ರಾವೆಲ್ ಜಾಸ್ತಿ ಇದೆ ಸಸ್ಪೆನ್ಷನ್ದು. ಸೊ ಅದರಿಂದ ಆರಾಮಾಗಿ ಇರುತ್ತೆ, ಓಡ್ಸೋಕ್ಕೂ ಒಳ್ಳೆ ಮಜಾ ಇದು. ಸೊ ಮಕ್ಕಳೂ ಪ್ರಿಫರ್ ಮಾಡ್ತಾರೆ ಇದನ್ನು ತೊಗೊಳ್ಳೋಕ್ಕೆ. ತುಂಬ ಜನ ದೂರ ಸ್ಕೂಲಲ್ಲಿ ಇರ್ತಾರೆ, ಬರೀ ಪೆಡಲ್ ಮಾಡ್ಕೊಂಡು ಹೋದರೆ ಅವ್ರಿಗೂ ಸುಸ್ತಾಗುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು, ಇದನ್ನು ನೀವು ತೊಗೊಂಡು ಪೆಡಲ್ ಮಾಡ್ಬೋದು, ಇಲ್ಲ ಥ್ರಾಟಲ್ ಕೊಟ್ಕೊಂಡು ಓಡಿಸ್ಬೋದು. ಸೊ ಆವಾಗ ನಿಮಗೆ ಸುಸ್ತು ಆಗೋಲ್ಲ, ಏನೂ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಇನ್ನು ನಿಮಗೆ ಬೇರೆ ಏನೇನು ಮೋಡ್ಗಳಿದೆ ಅಂತ ತೋರಿಸ್ಬಿಡ್ತೀನಿ. ಬೇರೆ ಮೋಡ್ ಬಗ್ಗೆ ತೋರಿಸೋದ್ರೆ ಇಲ್ಲಿ ನಿಮಗೆ ಪೆಡಲ್ ಅಸಿಸ್ಟ್ ಬರುತ್ತೆ, ಪೆಡಲ್ ಅಸಿಸ್ಟ್ ಲೆವೆಲ್ 1-5. 5 ನಿಮಗೆ ಫುಲ್ ಮ್ಯಾಕ್ಸಿಮಮ್ ಪವರ್ ಬರುತ್ತೆ. ಜಸ್ಟ್ ಒಂದು ಚೂರು ಪೆಡಲ್ ಮಾಡಿದೆ ಫುಲ್ ಹಂಗೆ ಹೇಳ್ಕೊಂಡು ಹೋಗುತ್ತೆ ನೋಡಿ, ಒಂದು ಚೂರು ಪೆಡಲ್ ಮಾಡ್ತೀನಿ, 18 speed ಹೋಗ್ತಾ ಇದೆ, ಇಷ್ಟು ಸ್ಲೋಗೆ ಪೆಡಲ್ ಮಾಡ್ತಾಯಿದ್ದೀನಿ, ಹಿಂಗೆ ಹೋಗ್ತಾ ಇದೆ ನೋಡಿ. ಸೊ ಇದೊಂದು ಪೆಡಲ್ ಅಸಿಸ್ಟ್ದು. ಇನ್ನು ನಿಮಗೆ ವಾಕ್ ಮೋಡ್ ಅಂತ ಬರುತ್ತೆ ಗುರು, ವಾಕ್ ಮೋಡ್ ಏನು ಅಂತ ತೋರಿಸ್ತೀನಿ ನಿಮಗೆ. ಸೊ ವಾಕ್ ಮೋಡ್ ಬಂದು ನಿಮಗೆ ನಿಲ್ಸಿರ್ತೀರಾ, ಇದು ಬಂದು ನಿಮಗೆ ಮೈನಸ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ, ಮೈನಸ್ನ ಲಾಂಗ್ ಪ್ರೆಸ್ ಮಾಡಿದೆ ನೋಡಿ, ವಾಕ್ ಮೋಡ್ ಹೋಯಿತು. ಬ್ರೇಕ್ ಹಿಡ್ದಿರ್ಬೋದು ನೋಡಿ, ಏನೇನೂ ಮುಟ್ತಾ ಇಲ್ಲ, ಹಂಗೆ ಹೋಗ್ತಾ ಇದೆ, ಅಪ್ಪಿದೆ ಫುಲ್ ರೋಡು. ಸೊ ಅದು ಹೋಗ್ತಾ ಇರುತ್ತೆ ನಿಧಾನಕ್ಕೆ, 1-2 speed ಹೋಗ್ತಾ ಇರುತ್ತೆ ನೋಡಿ, 3 ಹೋಯಿತು. ಸೊ ಹಂಗೆ ಹೋಗ್ತಾ ಇರುತ್ತೆ ನಿಮಗೆ ವಾಕ್ ಮೋಡಲ್ಲಿ, ನೀವು ಇವಾಗ ತಳ್ಕೊಂಡು ಹೋಗ್ತಿರ್ತೀರಲ್ಲ ಆವಾಗ ಸ್ಪೀಡ್ ಅನಿಸುತ್ತೆ ನೋಡಿ. ಸೊ ತಳ್ಕೊಂಡು ಹೋಗ್ತೀವಿ, ಅದಷ್ಟು ಕದೇ ಹೋಗ್ತಾ ಇದೆ ನೋಡಿ, ಆರಾಮಾಗಿ ಹೋಗುತ್ತೆ. ಸೊ ಆ ಥರ ವಾಕ್ ಮೋಡು, ಮತ್ತು ಅದು ಕ್ಯಾನ್ಸಲ್ ಮಾಡೋಕ್ಕೆ ಒಂದು ಬ್ರೇಕ್ ಹಿಡಿದ್ರೆ ಕ್ಯಾನ್ಸಲ್ ಆಗೋಯ್ತು. ಸೊ ಈ ಥರ ಬರುತ್ತೆ. ಆಮೇಲೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಗುರು ಈ ಸೈಕಲಲ್ಲಿ. ಕ್ರೂಸ್ ಕಂಟ್ರೋಲ್ ಹೇಗೆ ಅಂದರೆ, ನಾರ್ಮಲ್ ಥ್ರಾಟಲ್ ಫುಲ್ ಕೊಟ್ಟಿರ್ತೀರ, ಲಾಂಗ್ ಪ್ರೆಸ್ ಮಾಡಿ ಮೂವಿಂಗಲ್ಲಿ ಮೈನಸ್ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ, ಕ್ರೂಸ್ ಕಂಟ್ರೋಲು ಅಪ್ಪಲ್ಲಿ ಅದಷ್ಟು ಹೋಗ್ತಾ ಇದೆ, ನಾನು ಏನೂ ಮುಟ್ತಿಲ್ಲ, ಪೆಡದು ಮಾಡ್ತಿಲ್ಲ. ಸೊ ಆರಾಮಾಗಿ ಹೋಗ್ತಾ ಇದ್ದು ನೋಡಿ, 18 speed ಅಪ್ಪಲ್ಲಿ ಅದಷ್ಟು ಹೋಗ್ತಾ ಇದೆ. ಕ್ರೂಸ್ ಕಂಟ್ರೋಲ್ ಇದ್ರೆ ನೀವು ಆರಾಮಾಗಿ ಓಡಿಸ್ಬೋದು. ಇಂಥ ಫೀಚರ್ಸ್ ಎಲ್ಲ ದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಇರುತ್ತೆ. ಇವ್ರು ನೋಡಿದ್ರೆ ಈ ಸೈಕಲ್ಗೆ ಕೊಟ್ಬಿಟ್ಟು ಯಾರ್ಗಳು ನೋಡಿ, ಹೆಂಗೆ ಹೋಗ್ತಾ ಇದೆ ಸ್ಪೀಡ್ ನೋಡಿ, ಸ್ಪೀಡ್ ನೋಡಿ, 26 ಹೋಗಿತ್ತು ಆರಾಮಾಗಿ, ಫುಲ್ ಅಪ್ಪಿದೆ ಈ ರೋಡಲ್ಲಿ. ಇವಾಗ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡ್ತೀನಿ, ಮೈನಸ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕ್ರೂಸ್ ಕಂಟ್ರೋಲ್ಗೆ ಹೋಗುತ್ತೆ. ನಾವೇನು ಒತ್ತೋದೇ ಬೇಡ, ಅಪ್ಪಿದ್ರು ನೋಡಿ ಹೆಂಗೆ ಹೋಗ್ತಾ ಇದೆ ಆರಾಮಾಗಿ, ಫುಲ್ ಅದಸ್ಕದೇ ಹೋಗ್ತಾ ಇದೆ. ಸೊ ಇದೊಂದು ಸ್ಪೆಷಲ್ ಫೀಚರು, ಮತ್ತು ಬ್ರೇಕ್ ಹಿಡಿದೆ ಡಿಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಈ ಥರ ಕ್ರೂಸ್ ಕಂಟ್ರೋಲ್ ಕೂಡ ವರ್ಕ್ ಆಗುತ್ತೆ. ಇನ್ನು ನಿಮಗೆ ಇದರಲ್ಲಿ ಫುಲ್ಲು ಮಜಾ ಮಾಡ್ಬೋದು, ಎಗ್ಗರ್ಸ್ಕೊಂಡೆಲ್ಲ ಹೋಗ್ಬೋದು, ಎಂಥ ಹಳ್ಳ ಹಂಪಿದ್ರು ಸಾಕು, ಆರಾಮಾಗಿ ಎಗ್ಗರ್ಸ್ಕೊಂಡು ಆರಿಸ್ಕೊಂಡೆಲ್ಲ ಹೋಗ್ಬಿಡ್ಬೋದು ಗುರು ನೋಡಿ. ಹಿಂಗೆ ಹೋಗ್ತೀನಿ, ಹಿಂಗೆಲ್ಲ ಹಚ್ಚಿ ಸಸ್ಪೆನ್ಷನ್ ಎಲ್ಲ ಸಕ್ಕದಾಗಿದೆ ಇದರದ್ದು. ಸೊ ನಿಮಗೆ ಆರಾಮಾಗಿ ಓಡಿಸ್ಬೋದು, ಎಲ್ಲ ಕಡೆ ಆರಿಸ್ಕೊಂಡು ಓಡಾಡ್ಬೋದು ಗುರು.
ಸಸ್ಪೆನ್ಷನ್ ಎಲ್ಲ ಸೂಪರ್ ಆಗಿದೆ ಇದರದು ನೋಡಿ ನೋಡಿ ಸೈಕಲ್ ನ ಬೆಲೆ ಬಂದಿ ಆಲ್ಮೋಸ್ಟ್ 70,000 ಇವಾಗ ಆಫರ್ ಅಲ್ಲಿ ನಡೆಯುತ್ತಿದೆ ಸೋ ನಿಮಗೆ 50,000 ಸಿಗುತ್ತೆ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸ್ಪೆಷಲ್ ಆಗಿ ಒಂದು ಆಫರ್ ಇದೆ ಅದು ಬಂದಿ ನಿಮಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಬೇಕು ಕೂಪನ್ ಕೋಡ್ ಕೆಳಗಡೆ ಸ್ಕ್ರೀನ್ ಮೇಲೆ ಇರುತ್ತೆ ಸೋ ಸ್ಕ್ರೀನ್ ಮೇಲೆ ಬರ್ತಿರೋಂತ ಕೂಪನ್ ಕೋಡ್ ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಈಜಿಯಾಗಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಒಂದು ಸ್ಪೆಷಲ್ ಆಫರ್ ಅಂತ ಹೇಳಬಹುದು ಸೋ ನೀವು ಕೂಪನ್ ಕೋಡ್ ಯೂಸ್ ಮಾಡಿದಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೋ ಇದೊಂದು ಒಳ್ಳೆ ವಿಚಾರ ಅಂತ ಹೇಳ್ತೀನಿ ನಾನು ನಿಮಗೆ ಕೂಪನ್ ಕೋಡ್ ಇರೋದ್ರಿಂದ ಕೂಪನ್ ಕೋಡ್ ಬಂದಿ THROTTLR ಅಂತ ಕೆಳಗಡೆ ಸ್ಕ್ರೀನ್ ಮೇಲೆ ಇರುತ್ತೆ ಇದೆ ಕೂಪನ್ ಕೋಡ್ ನ ನೀವು ಯೂಸ್ ಮಾಡಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಆ ಕೂಪನ್ ಕೋಡ್ ನ ಕಾಪಿ ಮಾಡ್ಬಿಟ್ಟಿ ಒತ್ತಿದ ಮೇಲೆ ಅಲ್ಲಿ ಡಿಸ್ಕೌಂಟ್ ಕೋಡ್ ಅಂತ ಇರುತ್ತೆ ಅದರ ಮೇಲೆ ಡಿಸ್ಕೌಂಟ್ ಮೇಲೆ ಒತ್ತಿದ್ರೆ ನಿಮಗೆ ಪ್ರೊಮೋ ಕೋಡ್ ಕೇಳುತ್ತೆ ಆ ಜಾಗದಲ್ಲಿ ನೀವು ನನ್ನ ಕೂಪನ್ ಕೋಡ್ ನ ನೀವೇನಾದರೂ ಹಾಕಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೋ ಅದೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಸ್ಪೆಷಲ್ ಇದು ಅಂತ ಹೇಳ್ಬೋದು ಸೋ ಈ ಆಫರ್ ನ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಡಿ ಟೋಟಲ್ ಸಬ್ಸ್ಕ್ರೈಬರ್ಸ್ ಗೆ ಒಳ್ಳೆ ಆಫರ್ ಇದೆ ಸೋ ಚೆಕ್ಔಟ್ ಮಾಡಿ ಈ ಮೋಟರೈಡ್ ವೆಬ್ಸೈಟ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಈ ಸೈಕಲ್ನ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅದಲ್ಲಿ ಕೂಡ ಸಿಗುತ್ತೆ ನೀವು ಅದರಲ್ಲೂ ಚೆಕ್ಔಟ್ ಮಾಡ್ಬೋದು ಈ ಮೋಟರೈಡ್ನ ಡೂಡಲ್ನ ಕಂಪ್ಲೀಟ್ ರಿವ್ಯೂ ಅಂತೂ ಆಗಿದೆ ಇವಾಗ ಸೋ ಇದರ ರಿವ್ಯೂ ನೀವು ನೋಡ್ತೀರಾ ನನ್ನ ಚಾನಲಲ್ಲಿ ಕಂಪ್ಲೀಟಾಗಿ ನೋಡಿದ್ರಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ ಹೀಗೆ ವರ್ತಿದ್ದು ಆ್ಯಕ್ಚುಲಿ EMX ಪ್ರೈಸ್ ನಿಮ್ಗೆ ಗೊತ್ತು 70,000 ಹತ್ತಿರ ಇದೆ ಅದರದ್ದು ಇದಕ್ಕಿಂತ ಜಾಸ್ತಿ ಮೈಲೇಜ್ ಬರುತ್ತೆ ಜಾಸ್ತಿ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ ಇದು ಬೇಸಿಕ್ ಸ್ಟಾರ್ಟರ್ ಅಂತ ಹೇಳ್ಬೋದು ನೋಡೋಕ್ಕೂ ಚೆನ್ನಾಗಿದೆ ಒಂಥರ ಯೂನಿಕ್ ಆಗಿದೆ ರೋಡಲ್ಲಿ ಹೋಗೋರೆಲ್ಲ ತಿರುಗಿ ನೋಡ್ತಾರೆ ಏನಪ್ಪ ಇದು ಸೈಕಲ್ ಹಿಂಗಿದೆ ಅಂತ ಸೋ ನನಗೇನೋ ಈ ಸೈಕಲ್ ಇಷ್ಟ ಆಗಿದೆ ನೀವು ಈ ಸೈಕಲ್ನ ಪರ್ಚೇಸ್ ಮಾಡ್ಬೋದು ಕೆಳಗಡೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ಕ್ಲಿಕ್ ಮಾಡಿದ್ರೆ ನೀವು ಸೈಕಲ್ ಬೈಯಿಂಗ್ ವೆಬ್ಸೈಟ್ಗೆ ಹೋಗ್ತೀರಾ ಸೊ ಅಲ್ಲಿ ನೀವು ಪರ್ಚೇಸ್ ಮಾಡೋಕ್ಕಾದ್ರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದು ಖಂಡಿತ ಮರಿಬೇಡಿ ಸೊ ನನಗೇನೋ ಈ ಸೈಕಲ್ ಇಷ್ಟ ಆಗಿದೆ ನಿಮಗೇನೋ ಇಷ್ಟ ಆಗಿದೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತನ್ನ ಮಾತು ಮುಗಿಸ್ತೀನಿ ಮತ್ತೆ ಸಿಗೋಣ ವಿಡಿಯೋಲಿ ನಮಸ್ಕಾರ